ನಮ್ಮನ್ನ ಈಗ ಅಮೀನ್ ಅಡ್ಮಿಟ್ ಮಾಡ್ಸಿದೀವಿ. ಇಲ್ಲಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ನಮ್ಮಗ್ ಒಳ್ಳೆ ಬಿರಿಯಾನಿ. ಯಾರ ಹೆಂಜಕ್ ಚೆನ್ನಾಗಿದ್ದಾರೆ ನೀವೇ ನೋಡಿ. ಇಲ್ಲಿ ನೋಡಿ ಯಾವ್ದೋ ಹ್ಯಾಂಡ್ ಬ್ಯಾಗ್ ನೇತಾಕ್ಬಿಟ್ಟವ್ರೆ. ಟೂ ಇಸ್ ಅ ಫಾರ್ಮ್. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತು ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಮನೆ ಕೆಳಗಿಂದ. ಪಾರ್ಕಿಂಗ್ ನನ್ನ ಕಾರಲ್ಲಿ. ನಮ್ಮ ಅಮ್ಮಗೆ ಸಖತ್ ಹುಷಾರಿಲ್ಲ. ಅಂಗಡಿ ಓಪನ್ ಆಗಿರೋ ಸ್ಟ್ರೆಸ್ಸಲ್ಲಿ ದಿನ ಓಡಾಡಿ ಓಡಾಡಿ ಅವ್ರಿಗೆ ಜ್ವರ ಬಂದಿದೆ. ಆ್ಯಂಡ್ ಬಿ ಪಿ ಜ್ವರ ಬಂದಿದೆ ಮತ್ತು ಒಂಚೂರು ಹೆಲ್ತ್ ಇಶ್ಯೂ ಆಗಿದೆ. ಅದಕ್ಕೆ ತಲೆ ಸುತ್ತಾಯ್ತು, ಒಂದು ತಲೆ ಸುತ್ತಿದೆ ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಈಗ ಇಡ್ಲಿ ಗಿಡ್ಲಿಲ್ಲ ತೊಗೊಂಡು ಕೊಟ್ಟು ಈಗ ಟ್ಯಾಬ್ಲೆಟ್ ಮಾಡ್ತೋಗ್ಬಿಟ್ಟಿದ್ದೆ ತರೋದವ್ರದ್ದು. ಅದನ್ನ ತರಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಫೈನಲಿ ಟ್ಯಾಬ್ಲೆಟ್ ಸಿಕ್ಕಿದೆ. ಇದು ನನ್ನ ಅಪ್ಪ ನಮ್ಮ ಅಮ್ಮಂಗೆ ಕೊಟ್ಟು ಬರೋಣ. ವಯಸ್ಸು ನಮ್ಮ ಅಪ್ಪ ನಮ್ಮ ಅಮ್ಮಗೆ ಟ್ಯಾಬ್ಲೆಟ್ಸ್ ಕೊಟ್ಟು ವಾಪಸ್ ನಾವೀಗ ಬಂದಿದ್ದೆ ನಮ್ಮ ಫ್ರೆಂಡ್ ಮನೆ ಹತ್ರ. ನಮ್ಮ ಸ್ಕೋಡಿ ಬೋರ್ಡ್ ನಿಲ್ಬಿಟ್ಟು I-20 ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇದೆ I-20 ನಮ್ದು ಇತ್ತಲ್ಲ ಇನ್ನೊಂದು, ಅದನ್ನೇ ಎತ್ಕೊಂಡು ಹೋಗಬೇಕು. ನನ್ನ ಸ್ಕೋಡಿ ಬೋರ್ಡಿ ಸರಿಯಾಗಿ ರೋದನೆ ಕೊಡ್ತಾ ಇದೆ. ಇವಾಗ 2-3 ಸರಿ ರೋಡಲ್ಲಿ ನಿಂತೋಗ್ಬಿಡ್ತು. ಅದಕ್ಕೆ ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀನಿ ಸರ್ವಿಸ್ಗೆ. ಸೇರ್ಲೆ ಮಾಡಿಬಿಡ್ತೀನಿ ನಾನು ಈ ಸರಿ ಪಕ್ಕ. ಗೈಸ್, ಸೊ I-20 ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಒರಾಯನ್ ಮಾಲ್ಗೆ. ಈ ರೇಂಜ್ ಟ್ರಾಫಿಕ್ ಇದ್ರೆ ಹೆಂಗೆ ಬದುಕೋದು ನಾವು? ನಮ್ಮ ಮನೆಯಿಂದ ಒರಾಯನ್ ಮಾಲ್ 7 ಕಿಲೋಮೀಟ್ರ್ ಬರೋಕ್ಕಿಂತ 1.5 hours ಆಗಿದೆ. ಗೈಸ್, ಸೊ ಫೈನಲಿ ಮಾಲ್ ರೀಚ್ ಆಗಿದ್ದೀವಿ. 1.5 hours ತೊಗೊಂಡಿರೋದು ಮಾಲ್ ರೀಚ್ ಆಗೋಕ್ಕೆ. ಬರೀ 7 ಕಿಲೋಮೀಟ್ರ್ ನಮ್ಮ ಮನೆಯಿಂದ, 7-8 ಕಿಲೋಮೀಟ್ರು. ಅಷ್ಟು ಟ್ರಾಫಿಕ್ ಇವತ್ತು. ಆ್ಯಂಡ್ ಮಾಲು ಕಂಪ್ಲೀಟಾಗಿ ಫುಲ್ ಆಗಿಬಿಟ್ಟಿದೆ, ಫುಲ್ ಪಾರ್ಕಿಂಗ್ ಫುಲ್ಲು. ನೋಡೋಣ ಏನಾಗುತ್ತೆ ಅಂತ ಬನ್ನಿ. ಗೈಸ್, ಯಾರು ರೇಂಜಿಗೆ ಚೆನ್ನಾಗಿದ್ದಾರೆ ನೀವೇ ನೋಡಿ. ನಾನು ಸಿ ತಲೆ ಬಗ್ಸ್ಕೊಂಡು ಓಡಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಒಂದು ಫುಲ್ ಗ್ಯಾಂಗ್ ಗ್ಯಾಂಗ್ ಅಟ್ಯಾಕ್ ಆಗಿಬಿಡ್ತಿಲ್ಲ ನಮಗೆ. ಗೈಸ್, ಸೊ ತಿಂದ್ಬಿಟ್ಟು ನಾವು ಹಂಗೆ ಬಟ್ಟೆ ತೊಗೊಳಕ್ಕೆ ಬಂದರು. ಧನುಷ್ ತಿಂದು ಸುಜಿತ್ ಇಲ್ಲಿ ನೋಡಿ. ಇಲ್ಲಿ ಕ್ಲೋಸ್ ಮಾಡು. ಇದು ಹಾಕೊಂಡು ಗೈಸ್ ಹಾಕೊಂಡು ತೋರಿಸ್ತೀನಿ. ಗೈಸ್, ಸೊ ಫೈನಲಿ ಸ್ವಿಗ್ಗಿ ಸಾರಿ ಸೊ ಮಾಲ್ ರೀಚ್ ಆಗಿದ್ದೀವಿ. ನೋಡಿ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್, ಅವರು ಕಷ್ಟ ಬೀಳ್ತಾ ಇದ್ದಾರೆ. ಖುಷಿ ಆಯಿತು ನೋಡಿ. ಗೈಸ್, ನಮ್ಮ ಕೆಲಸ ಸಿಗ್ತಾ ಇಲ್ಲ, ನಮ್ಮ ಕೈಲಿ ಆಗಲ್ಲ, ನೋಡಲ್ಲ, ಅದನ್ನ ನೋಡಿ ನಾಚ್ಕೋಬೇಕು. ಆ ಥರ ಕೆಲಸ ಮಾಡ್ತಿದ್ದಾರೆ. ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡೆ, ಮತ್ತು ಅವ್ರಿಗೆ ಎಲ್ಲಿ ಏನು ಅನಿಸುತ್ತೋ ಬೇಜಾರು ಮಾಡ್ಕೋತಾರೋ ಏನೋ, ಅವ್ರಿಗೆ ಯಾರು ಫೀಲ್ ಆಗ್ಬೋದು ಅಂತೇಳಿ ಮಾತಾಡೋಕ್ಕೆ ಹೋಗಿಲ್ಲ. ಈಗ ತಿನ್ನೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ನಮ್ಮ ದೊರೆಮೋನ್ ಇದ್ದಾನೆ. ಏನೇನು ಎಕ್ಸ್ಕ್ಯೂಸ್ ಕೊಡ್ತಾರೆ ಜನ, ವರ್ಕ್ ಮಾಡೋಕ್ಕಾಗಲ್ಲ, ಅದಿಲ್ಲ ಇದಿಲ್ಲ ಅಂತ. ಅದು ಅವರು ಕಷ್ಟ ಬೀಳ್ತಿದ್ದಾರೆ. ಬೇಸ್ಮೆಂಟ್ ಗಾಡಿ ಹಾಕಿ 4th floor ಬಂದು ಇಲ್ಲಿಂದ ಪಾರ್ಸಲ್ ಎತ್ಕೊಂಡು ಹೋಗ್ತಾರೆ. ಅದು ಗ್ರೇಟ್. ಚಪಾತಿ, ಪನ್ನೀರ್ ಬಟರ್ ಮಸಾಲ, ಧನುಷ್ ರೈಸು, ನಂದು ಗ್ರಿಲ್ಲು, ಮತ್ತು ನಮ್ಮ ದೊರೆಮೋನ್ದು ರೈಸು, ಮತ್ತು ನಮ್ದು ಇನ್ನೊಂದು ಗ್ರೇಟ್. ಸೊ ನಾವೀಗ ತಿಂದ್ಬಿಟ್ಟು, ನಾನು ಆ್ಯಕ್ಚುಲಾಗಿ ಬಂದಿದ್ದು ಫಿಕ್ಸ್ ತೊಗೊಳಕ್ಕೆ ಅಂತ. ಇವನು ಕಾರ್ಡೇ ತಂದಿಲ್ಲ ಸುಜಿತ್ತು, ನಾನು ಕಾರ್ಡ್ ತಂದಿಲ್ಲ. ಬಟ್ ಟ್ರೈ ಮಾಡ್ತಾ ಇದ್ದೀವಿ ಹೋಗ್ಬಿಟ್ಟು. ಫಶೋರ್ ಇವತ್ತು ತೊಗೊಂಡು ಹೋಗ್ಬೇಕು, ಇವತ್ತು ಹೋಗಿ ಬುಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಯಾವುದೋ ಹ್ಯಾಂಡ್ ಬ್ಯಾಗ್ ನೇತಾಕ್ಬಿಟ್ಟವ್ರೆ. ಮತ್ತೆ ನೋಡು ಹ್ಯಾಂಡ್ ಬ್ಯಾಗ್ ಹೆಂಗಿದೆ. ಹ್ಯಾಂಡ್ ಬ್ಯಾಗ್ ಎಲ್ಲ ಕಾಣೋದು, ಇಟ್ಕೊಂಡು ತೋರ್ಸೊಂದ್ ಸರಿ, ನೀನು ಇಟ್ಕೊಂಡ್ ಸರಿ. ಗೈಸ್, ನಾವು ಇಲ್ಲಿ ಯಾವುದೋ ರ್ಯಾಂಡಮ್ ಶಾಪಿಗೆ ನುಗ್ಗಿದ್ವಿ. ನಮ್ಮ ಸುಜಿತ್ ನಮಗೆ ರಿಮೋಟ್ ಕಂಟ್ರೋಲ್ ಕಾರ್ ಕೊಡಿಸ್ತೀನಿ ಅಂದ. ಮಚ್ಚ, ಅದು ರಿಮೋಟ್ ಕಂಟ್ರೋಲ್ ಅಲ್ಲಿ ಮತ್ತೆ ಇದೊಂದು ಕೊಟ್ಟು ಏನು, ನಮ್ಗೊಂದು ಯೋಗ್ಯತೆ ಇಲ್ಲ ಮಚ್ಚ. ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಕೊಡ್ತಾರೆ ನೀನು ಫ್ರೆಂಡ್ಶಿಪ್ ಅಲ್ಲಿ. ಇದು ಬೇಡ, ಅದು ನೋಡಿ, ಮಾನ್ಸ್ಟರ್ ಟ್ರಕ್ ಅಷ್ಟು ದೊಡ್ಡದು ಬೇಡ ನಂಗೆ. ಚಿಕ್ಕದ್ ಕೇಳ್ತಾ ಇದೀನಿ ಬಡವ. ಓ ಗೈಸ್, ಬೇಡ ಗೈಸ್, ತಗೋಬೇಕಷ್ಟೇ. ನನ್ನ ಮಗ ಅಂದ್ರೆ ಇಲ್ಲ ಇಲ್ಲ, ನನ್ನ ಜುಟ್ಟೊಂದ್ ಕೈಯಲ್ಲಿ ಇದೆ, ಅದಕ್ಕೆ ಬೇಡ ಮಚ್ಚ ತಗೊಂಡಿ. ಇಲ್ಲ ಕಣೋ, ಸಿಗಲ್ಲ ಇಲ್ಲಿ ಗೈಸ್. ಸೊ ಹಂಗೆ ಈಗ ಅಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಡು ನನ್ನ ಟೀ ಶರ್ಟ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಕೆಳಗೆ ಕೊಡಿಸ್ತೀನಿ ಅಂತ. ಈಗ ನಾವು ಬಂದಿದ್ದು ಮೂವಿ ಶೀಲ್ಡ್ ಬಂದಿದ್ದೀವಿ ನಾವು ಗ್ಲಾಸ್ ಹಾಕ್ಸ್ಕೊಳಕ್ಕೆ. ನೋಡಿ, ಇವ್ರು ಇಲ್ಲೇ ಇದ್ದಾರೆ. ಹಾಯ್ ಹೇಳ್ಬಿಡಿ ಬ್ರೋ ಒಂದು. ಸರಿ, ಥ್ಯಾಂಕ್ ಯು ಗೈಸ್. ಸೊ ನಾನು ನಂದು ಟೆಂಪರ್ ಗ್ಲಾಸ್ ಒಂಚೂರು ಚೇಂಜ್ ಮಾಡಿಸಿದ್ದಿತ್ತು, ಫೋನ್ದು ಚೇಂಜ್ ಮಾಡಿಸ್ಕೊಂಡು ಈಗ ಮತ್ತೆ ಕೆಳಗೆ ಹೋಗ್ತಾ ಇದ್ದೀವಿ. ಅವ್ನು ಸುಜಿತ್ ಎಂಥ ಕ್ರಿಮಿನಲ್ ಮಗ ಅಂದರೆ ಬೇರೆ ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಹೇಳ್ದೆ. ಈಗ ಅದಕ್ಕೆ ಹೋಗ್ತಾ ಇದ್ದೀವಿ, ಏನಾದರೂ ಒಂದು ಇಸ್ಕೊಂಡೇ ಹೋಗ್ಬೇಕು ಇವತ್ತು ನಾನು. ಗೈಸ್, ಶಾಪಿಂಗ್ ಮಾಡ್ತಾ ಮಾಡ್ತಾ 10 ಗಂಟೆ ಆಗ್ಬಿಟ್ಟಿದೆ, ನಮಗೆ ಗೊತ್ತಿಲ್ಲ. ಆಲ್ಮೋಸ್ಟ್ 5 ನಿಮಿಷ ಅದು 10 ಗಂಟೆಗೆ. ಸೊ ನಾನು ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಇನ್ನೊಂದು ಅಂಗಡಿಗೆ ನುಗ್ಗಿದ್ವಿ. ನಿಮ್ಗೊಂದು ಕ್ರೇಜಿ ಬಟ್ಟೆ ತೋರಿಸ್ತೀನಿ ನೋಡಿ. ಏನಾಗಿದೆ ಈ ಕಾಲಕ್ಕೆ ನಂಗೆ ಗೊತ್ತಿಲ್ಲ ನೋಡಿ. ಸೊಳ್ಳೆ ಪರದೆ, ಮೀನು ಹಿಡಿಯೋದು ಜಾಲರ, ಏನು ಹೇಳ್ತಾರೆ ಇದಕ್ಕೆ ನಂಗೆ ಗೊತ್ತಿಲ್ಲ. ಅಕ್ಕಿ ಸುಜಿತ್ ನೋಡ, ಇದು
ನೋಡು ಇದು ಮುಚ್ಚಕ್ ಬಟ್ಟೆ ಹಾಕದೆ ಮಾನ ಮುಚ್ಕೊಳಕ್ಕೆ ಅಲ್ಲ ಬಟ್ಟೆ ಹಾಕದೆ ಮಾನ ಮುಚ್ಕೊಳಕ್ಕೆ ಇದು ಮೇಬಿ ಬಟ್ಟೆ ಮೇಲೆ ಹಾಕೊಳ್ಳೋದು ಅನ್ಸುತ್ತೆ ಅನ್ಸುತ್ತಲ್ಲ ಬಟ್ಟೆ ಮೇಲೆ ಹಾಕೊಳ್ಳೋದು ಇದು ಹಿಂಗ ಹಾಕೊಂಡ್ರೆ ಕಲ್ ಕಲಲ್ಲಿ ಹೊಡಿತಾರೆ ಇದಕ್ಕೆ 5,000 rupees ಅಂತೆ ಇದು ನೋಡಿ ಅದಕ್ಕಿಂತ ಸ್ವಲ್ಪ ಚಿಕ್ಕ ವರ್ಜನ್ ಇದು ಇದು ಜಾಲರ ಇದು ಅದು ಮೀನ್ ಹಿಡಿಯೋದು ಇದು ಇದು ಗೋಣಿ ಚೀಲ ಇದು ಇವರೆಲ್ಲ ಶಾಪಿಂಗ್ ಮಾಡಿದ್ರು ಕೊನೆಗೂ ನನ್ನ ಮಗ ನಂಗೆ ಕೊಡಿಸಿಲ್ಲ ಅವನು ಧನುಶ್ರೀ ಕೊಡಿಸಿದೆ ಗೈಸ್ ಧನುಶ್ರೀ ಟ್ಯಾಕ್ಸ್ ಹಾಕ್ಬಿಟ್ಲು ನಾನು ಇನ್ನು ಟ್ಯಾಕ್ಸ್ ಇವನ್ಗೆ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಆಯ್ತು ಗೈಸ್ ಈಗ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾವ್ರೆ ಯಾವ್ದು ಯಾರು ಯಾರು ಏನು ತೊಗೊಂಡ್ರು ಅಂತ ನಾನಂತೂ ಏನು ತೊಗೊಂಡಿಲ್ಲ ಬಿಕಾಸ್ ಏನು ಅದು ನೀನ್ ಕೊಡ್ತಿರೋದು ನೀನ್ ಕೊಡ್ತಿರೋದು ಅದು ಧನುಶ್ರೀ ಟ್ಯಾಕ್ಸ್ ಹಾಕಿ ನಾನು ಕೊಟ್ಟಿಲ್ಲ ಕಾಸು ಸೊ ನಾವು ಹೊರಟಿದ್ವಿ ನೋಡ್ರಿ ಸಕಲಾಗಿ ಸಿಕ್ಕಾಕೊಂಡ್ಬಿಡ್ತೀವಿ ಆ ಕಡೆನೂ ಗಾಡಿ ಎರಡು ಕಡೆನ ಜಮ ಹೊಡಿದೆ ಹೋ ಫಾರ್ಮ್ ಸೊ ನಾನು ಎಲ್ಲೋ ಹೋಗೋದಿತ್ತು ನಾನು ಶ್ರೀ ಸುಧೀತು ಎಲ್ಲ ನಮ್ಮ ಹುಷಾರಿಲ್ಲ ಸ್ವಲ್ಪ ಬೇಗ ಬಾ ನನಗೆ ಏನೋ ಒಂಥರ ಮತ್ತೆ ಸುಸ್ತಾಗ್ತಿದೆ ಅಂದರು ಅದಕ್ಕೆ ಈಗ ನಮ್ಮನ್ನು ಮತ್ತೆ ಇನ್ನೊಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಟ್ಯಾಬ್ಲೆಟ್ಸ್ ಇಂದ ಸರಿ ಹೋಗಿಲ್ಲ ಅಂತೆ ಸೊ ಅದಕ್ಕೆ ಲೆಟ್ಸ್ ಗೋ ಗೈಸ್ ಆ್ಯಂಡ್ ಈ ಟಿಫನ್ ಬಾಕ್ಸ್ ನನ್ನ ಕಾರಲ್ಲಿತ್ತು ಮೂರು ದಿನ ಮುಂಚೆ ಇಟ್ಟಿದ್ದ ಟಿಫನ್ ಬಾಕ್ಸು ಒಳಗೆ ಐಟಮ್ ಹಂಗೆ ಇದೆ ನೋಡ್ಕೊಂಡಿಲ್ಲ ನಾನು ಅಂದರೆ I-20 ನಾನು ಮುಟ್ಟಿಲ್ವಲ್ಲ ಮೂರು ನಾಲ್ಕು ದಿನದಿಂದ ಮುಟ್ಟಿರಲಿಲ್ಲ ನಾನು ಸೊ ಅದಕ್ಕೆ ನಾನು ಹಿಂದೆ ನೋಡಿರಲಿಲ್ಲ ಹಿಂದೆ ಸಿಟ್ಟಲ್ಲಿತ್ತು ಈಗ ಎತ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ ಇಡೋಕ್ಕೆ ಓ ಫ್ಯಾಮ್ ಸೊ ನಮ್ಮನ್ನ ಈಗ ಒಳಗೆ ಅಲ್ಲಿ ಮಲಗಿಸಿದೆ ನೋಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ನಮ್ಮ ಬಾಯ್ಸ್ ಬಂದರು ನಿತಿ ಮತ್ತು ಗಣೇಶು ಇಡ್ಲಿ ಥರ ಕೇಳಿದ್ರು ಡಾಕ್ಟ್ರು ಅದನ್ನ ಥರ ತರಕ್ಕೆ ಹೋಗಿದ್ರು ಪಾಪ ಇಲ್ಲಿ ತೊಗೊಂಡ್ಬರ್ತಾ ಇದ್ದೆ ನಮ್ಮ ಗಣೇಶ ನೋಡಿ ಅವನು ಹತ್ರಲ್ಲಿದ್ದಾನೆ ನಮ್ಮ ಟುಮ್ ಟುಮ್ ಸಿಸಿ ಅಂಗಡಿ ಕ್ಲೋಸ್ ಮಾಡ್ತಿದ್ದಾರೆ ಇನ್ನೂ 11:30 ಆಗಿದೆ ಇನ್ನೂ ಬಂದಿಲ್ಲ ಅವ್ರದ್ದು ಇನ್ನೂ ಕ್ಲೋಸ್ ಆಗ್ತಿದೆ ಶಾಪು ಸೊ ಬಿ ಪಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮ್ಮ ಅಮ್ಮಗೆ ಅದನ್ನು ಟೆಸ್ಟ್ ಮಾಡಿ ಏನು ಅಂತ ಹೇಳ್ತಾರಂತೆ ಅಡ್ಮಿಟ್ ಮಾಡಬೇಕಾ ಇಲ್ಲ ಅಂದರೆ ಮನೆ ಕರ್ಕೊಂಡು ಹೋಗ್ಬೋದಾ ಅಂತ ಲೆಟ್ಸ್ ಸಿ ನೋಡಿ ಹೀರೋ ಅವನು ತೊಗೊಂಬಂದ ನೀನು ತಂದ ಇಡ್ಲಿ ಆಹಾ ಗೈಸ್ ಹಾಸ್ಪಿಟ್ಲಿಗೆ ಪೇಷಂಟಿಗೆ ಬಿರಿಯಾನಿ ತರ್ತಾರೆ ಯಾರಾದರೂ ಅಣ್ಣ ಏನು ಹೇಳಿಲ್ಲಪ್ಪ ಖುಷ್ಕ ತಗೊಂಬ ಅಂತ ಬಿರಿಯಾನಿ ತರಿಸ್ದ ಅಲ್ಲಿ ಹೋಗ್ತಾ ಇದ್ದೀನಿ ಚಿನ್ನ ಬಂದ ನಮ್ಮ ಬಾಯ್ಸ್ ಒನ್ ಕಾಲ್ ಆರಾಮ್ ಸರ್ ಅಂತ ಬರ್ತಾರೆ ಒಳಗೆ ಒಳಗೆ ಡಾಕ್ಟ್ರ್ ಏನ್ ತಿಂತಾರೆ ನೀವು ಅಮ್ಮ ಕೊಡಿ ಅಂತ ಬಿರಿಯಾನಿ ಕೊಡಿ ಇಡ್ಲಿ ಬಡ ಬೆಳಗಿಂದ ತಿಂದಿದ್ದೀನಿ ಅಂತ ಅವ್ರ ನಮ್ಮ ಹೋ ಫಾಮ್ ಸೊ ನಾವು ಮನೆ ಹತ್ರ ವಾಪಸ್ ಬಂದ್ವಿ ನನ್ನ ಫೋನ್ ಚಾರ್ಜ್ ಇಡಲ್ಲ ಅದಕ್ಕೆ ಚಾರ್ಜರ್ ಎತ್ಕೊಂಡು ಹೋಗೋಣ ಅಂತ ಆ್ಯಂಡ್ ನಾವು ಅಪ್ಪಂಗೆ ಇನ್ಫಾರ್ಮ್ ಮಾಡೋಣ ಅಂತ ಈಗ ನಮ್ಮ ಅಮ್ಮನ ಈಗ ಆಮೀನ್ ಅಡ್ಮಿಟ್ ಮಾಡಿಸಿದ್ವಿ ಅಂದರೆ ಒಂಚೂರು ಬೆಳಗ್ಗೆವರೆಗೂ ಅಬ್ಸರ್ವೇಷನ್ ಇಡ್ತಾರೆ ಅಂತ ಅಂದರೆ ನೋಡಬೇಕಲ್ಲ ಬಿ ಪಿ ಎಲ್ಲ ಕಮ್ಮಿ ಆಗಿದೆಯೇನೋ ಅಂತ ಸೊ ನೋಡೋಣ ಅದು ಆ್ಯಂಡ್ ಈಗ ನಾನು ಇಬ್ಬರು ಇರ್ಬೋದು ಅಂತ ಹೇಳಿದ್ರು ಹಾಸ್ಪಿಟ್ಲಲ್ಲಿ ಇಬ್ಬರು ಬಾಯ್ಸ್ ಹೋಗ್ತಾರೆ ನನ್ನ ಪ್ರಕಾರ ಬಾಯ್ಸ್ನ ಕಳಿಸ್ಬಿಟ್ಟು ನಾನು ಸಾಯ್ಗೆ ಹೋಗ್ತೀವಿ ಚಾರ್ಜರ್ ಎತ್ಕೊಂಡು ಕೂರೋಣ ಓ ಫ್ಯಾಮ್ ಸೊ ವಾಪಸ್ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲ್ ಹತ್ರ ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ ಸೊ ಹಾಸ್ಪಿಟ್ಲಿಂದ ನಾವು ಬಂದಿದ್ದು ನಮ್ಮ ಗಣೇಶ್ ಅಣ್ಣನ ಮನೆಗೆ ಡ್ರಾಪ್ ಹಾಕೋಕ್ಕೆ ಒಂದು ಪಾಪ ಮಲ್ಕೋಬೇಕಲ್ಲ ಹೋಗ 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 ಟಚ್ ಆಗಲ್ಲ ಹೋಗ ಬಾಯ್ ಮಚ್ಚ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಬಾಬಾಯ್ ಗೈಸ್ ಇದೆ ನಮ್ಮ ಮಳೆ ಮನೆ ಮೇಲೆ ಕುತ್ಕೊಂಡು ಒಂದು ನಿಮಿಷ ಅಯ್ಯೋ ಕುತ್ಕೊಂಡು ನಾನು 3 ಗಂಟೆವರೆಗೂ ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅವಾಗ ಇದೆ ಇದೇ ಕಾರ್ನರಲ್ಲಿ ಇಲ್ಲಿ ಇಲ್ಲಿ ಕೂತ್ಕೊಂಡು ಒಂದ್ಸರಿ ಮೇಲೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಇವತ್ತಾದರೂ ಇವತ್ತಾಗಲ್ಲ ನೋಡಿದೆ ಗೇಟು ಇಲ್ಲಿಂದ ಆ ಮನೆ ನಮ್ಮದು ಇಲ್ಲಿ ಒಂದ್ಸರಿ ನಾವು ಇದ್ದಿದ್ದು ಎಲ್ಲ ಮನೆಗಳು ಒಂದು ವಿಡಿಯೋ ಮಾಡ್ತೀನಿ ಅಲ್ಲ ಮತ್ತೆ ಚೆನ್ನಾಗಿರ್ತದೆ ಏನಂತೀರ ನೀವು ಅಂದರೆ ಮಾಡ್ತೀನಿ ಸೊ ಈಗ ಗಣೇಶ ಪಾಪ ಇರ್ತೀನಿ ಅಂತ ಅವನಿಗೂ ಅಲ್ಲಿ ಏನಕ್ಕೆ ಸುಮ್ಮನೆ ಕೂತ್ಕೊಂಡು ಮಕ್ಕ ಮಕ್ಕ ನೋಡ್ಬೇಕಲ್ಲ ಮಚ್ಚ ಅವನಾದರೂ ಪಾಪ ನೈಟ್ ಡ್ಯೂಟಿ ಮಾಡ್ತಾನೆ ನಮ್ಮ ನಿದ್ದೆನೆ ಮಾಡಲ್ಲ ಮನೆಗೆ ಹೋಗೋದು ನಿದ್ದೆ ಮಾಡಿದೆ ಅಂತ ಹೇಳ್ಬಿಟ್ವಿ ಈಗ ಸ್ವಲ್ಪ ಹೊತ್ತಲ್ಲಿ ನಿತೀಶ್ನ ಕಳಿಸ್ಬಿಟ್ಟು ನಾನು ಸ್ವಲ್ಪ ಹಾಸ್ಕೊಂಡ್ಬಿಡ್ತೀನಿ ಓಕೆ ಗೈಸ್ ಸೊ ನಾವು ಅಲ್ಲಿ ಒಬ್ಬರೇ ಇಬ್ಬರು ಇರ್ಬೋದು ಅಂತ ಹೇಳಿದ್ರು ಆಮೇಲೆ ಒಬ್ಬರೇ ಇರೋಕ್ಕಾಗಲ್ಲ ಬೆಡ್ ಪಕ್ಕದಲ್ಲಿ ಸೊ ಅದಕ್ಕೆ ನಮ್ಮ ಟುಮ್ ಟುಮ್ ನಾನು ಫಸ್ಟ್ ಇರ್ತೀನಿ ಅಂದೆ ಬಟ್ ಲೈಟ್ ಆಫ್ ಮಾಡಬೇಕು ಅಂದ್ಬಿಟ್ರು ಗೈಸ್ ಲೈಟ್ ನಾನು ಇವನ್ನೆಲ್ಲ ಕಳಿಸ್ಬಿಟ್ಟೆ ಆಲ್ಮೋಸ್ಟ್ ಕೆಳಗೆ ಹೋಗ್ತಾ ಇದ್ರು ಸಾಯಿಲು ನಿತೀಶ್ ಎಲ್ಲರೂ ಡಾಕ್ಟ್ರ್ ಬಂದು ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೊಳ್ಳಿ ಅಂದರು ಲೈಟ್ ಆಫ್ ಮಾಡಿದ್ರೆ ಕತ್ಲು ಕತ್ಲು ಅಂದರೆ ನನಗೆ ಭಯ ನಾನು ಅಮ್ಮನ ಸಂಭಾಳಿಸ್ದ ನನ್ನ ಅಮ್ಮನನ್ನ ಸಂಭಾಳಿಸ್ತಾರ ಅದಕ್ಕೆ ಟುಮ್ ಟುಮ್ಗೆ ಇರೋಕ್ಕೆ ಹೇಳ್ಬಿಟ್ಟು ನಾನು ಹೊರಟುಬಿಟ್ಟೆ ಓ ಫಾರ್ಮ್ ಸೊ ಟೈಮ್ ಬಂದು 9 ಗಂಟೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ನೆನೆ ಹೋಗಿ ಮಲ್ಕೊಂಡ್ವಿ 4 ಗಂಟೆ ಹಂಗೆ 3-4 ಗಂಟೆ ಹಂಗೆ ಮಲ್ಕೊಂಡಿದ್ದು ಈಗ ಹಾಸ್ಪಿಟ್ಲ್ ಹತ್ರ ಹೋಗ್ತಾ ಇದ್ದೀವಿ ಏನೋ ಅಂತ ಟೆಸ್ಟ್ ಮಾಡಿ ಚೆಕ್ ಮಾಡಿ ಮುಂದಿನ ಕೆಟ್ಟ ಏನು ಅಂತ ಹೇಳ್ತೀನಿ ಲೆಟ್ಸ್ ಗೋ ಸೊ ಎಂಥ ನಿದ್ದೆ ಅಂದರೆ
ನನಗೂ ನಿತೀಶ್ಗೂ ಸಖತ್ ನಿದ್ದೆ. ಅದಕ್ಕೆ ಬಂದಿದ್ದೀವಿ, ಏನಾಗಿದೆ ಏನು? ಗ್ರೌಂಡ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್. ಯಾಕೆ ಒತ್ತಿಲ್ವ? ಒನ್ನು ಒನ್ ಒತ್ತಿದ್ದೀವಿ, ಆದರೂ ಜಿ ಅಲ್ಲಿ ಓಪನ್ ಆಗಿದೆ. ನನ್ನ ಪ್ರಕಾರ ಆಲ್ ಫೈನ್ ಅನಿಸುತ್ತೆ. ನಮ್ಮ ಅಮ್ಮಗೆ ಒಂಚೂರು ಪರವಾಗಿಲ್ಲ ಅಂತ ಹೇಳಿದ್ರು, ಡಾಕ್ಟ್ರು ಫೋನ್ ಮಾಡಿದ್ರು. ಅದಕ್ಕೆ ನಮ್ಮ ಹತ್ರ ಮಾತಾಡ್ಕೊಂಬಿಡೋಣ, ಹೋಗ್ಬಿಟ್ಟು. ಗೈಸ್, ನಾವು ಹಾಸ್ಪಿಟ್ಲಿಗೆ ಬಂದ್ವಿ. ನಮ್ಮ ಅಮ್ಮಗೆ ಮೆನ್ ಫೇಸ್ ವಾಶ್ ತಂದಂತೆ ಇವನು. ನಮ್ಮ ಅಮ್ಮಗಿದು ನಾವು ಈಗ ಇಡ್ಲಿ ತರಕ್ ಹೋಗ್ತಾ ಇದೀವಿ. ನಮ್ಮ ಹತ್ರ ಮಾತಾಡಿದ್ವಿ, ಶಿ ಸೀಮ್ಸ್ ಟು ಬಿ ಫೈನ್. ಈಗ ಕರೆಕ್ಟ್ ಆಗಿದ್ದಾರೆ. ಈಗ ಇಡ್ಲಿ ತಗೊಂಡು ಒಂಚೂರಿಂದ ಒಂದು ಎರಡು ಮೂರು ಟೆಸ್ಟ್ ಇದೆಯಂತೆ, ಅದನ್ನ ಮಾಡಿ ಸಂಜೆ ಅಷ್ಟರಲ್ಲಿ ರಿಚಾರ್ಜ್ ಮಾಡ್ತಾರೆ. ಸ್ವಲ್ಪ ನೀ ಇಡ್ಲಿ ತಗೊಂಡು ಹೋಗೋಣ. ಇಡ್ಲಿ ಮತ್ತೆ ರೈಸ್ ತಂದಿದೀವಿ. ತುಮ್ ತುಂಬ ರೈಸ್ ತಿಂತವನೆ. ಬಾಯ್ ಮಂಚ, ಬಾಯ್ ರೈಸ್. ನಮ್ಮ ಈಗ ಇಡ್ಲಿ ತಿಂತಿದ್ದಾರೆ. ಕರೆಕ್ಟಾಗಿ ಇಲ್ಲಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ನಮ್ಮ ಅಮ್ಮಗೆ ಒಳ್ಳೆ ಬಿರಿಯಾನಿ, ಸರಿನಾ? ಡೀಲ್, ಡೀಲ್. ಓ ಫ್ಯಾಮ್, ಸೊ ನಾನು ಮಲ್ಕೊಂಬಿಟ್ಟಿದ್ದೆ. ನಮ್ಮ ಅಮ್ಮ ಪಕ್ಕದಲ್ಲಿ ನನ್ನ ಬೆಡ್ಡಿದಲ್ಲಿ ಎಂತ ನಿದ್ದೆ ಅಂದರೆ ತಲೆಯೆಲ್ಲ ನೋವಿದೆ ನನಗೆ, ಲಿಟ್ರಲಿ ನನಗೂ ಆಗ್ತಾಯಿಲ್ಲ. ಈಗೇನೋ ಟ್ಯಾಬ್ಲೆಟ್ ಥರ ಕೆಬ್ಬರಿಸ್ತಾರೆ ಡಾಕ್ಟ್ರು ನನ್ನ. ಸೊ ಟ್ಯಾಬ್ಲೆಟ್ ಕೊಟ್ಟು ನಾನು ಸ್ವಲ್ಪ ಟೈಮ್ ಸಿಕ್ಕರೆ ಮಲ್ಕೊಂಬಿಡ್ತೀನಿ ಪಕ್ಕದಲ್ಲಿ. ಸೊ ಇವತ್ತು ಡಿಸ್ಚಾರ್ಜ್ ಆಗಲ್ಲ, ಇವತ್ತಾದರೂ ಈವ್ನಿಂಗ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈವ್ನಿಂಗ್ವರೆಗೂ ನಾವು ಇಲ್ಲೇ ಇರಬೇಕು, ನೋಡೋಣ ಈಗ ಏನಾಗುತ್ತೆ ಅಂತ. ಈಗ ಮತ್ತೆ ನಮ್ಮ ಅಮ್ಮಗೆ ಇನ್ನೂ ತಲೆ ಸುತ್ತೋದು ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಈವ್ನಿಂಗ್ವರೆಗೂ ಇರಿ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸೊ ಹೋಪ್ಫುಲಿ ಈವ್ನಿಂಗ್ ಅಷ್ಟರಲ್ಲಿ ನಮ್ಮ ಅಮ್ಮ ಸರಿ ಹೋದರೆ ಸಾಕಪ್ಪ ಅಂತೇವ್ರೆ. ಓ ಫಾರ್ಮ್ಸು, ಟ್ಯಾಬ್ಲೆಟ್ಸ್ನ ಕೊಟ್ಟು ನಮ್ಮ ಅಮ್ಮಗೆ. ಈಗ ನಮ್ಮ ಅಪ್ಪನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಪ್ಪನ ಕರ್ಕೊಂಬಂದು ಇದೊಂದು ಸ್ವಲ್ಪ ತಿರ್ಸಿ, ನಾನು ನನ್ನದು ಒಂದು ಶೂಟ್ ಇತ್ತು ಅದನ್ನು ಮುಗಿಸ್ಕೋಬೇಕಿತ್ತು, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಸೊ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗೋದೇನಿದೆ ಇದರಲ್ಲಿ. ನೀವು ಬೇಡ್ಕೊಡಿ ದೇವ್ರ ಹತ್ರ ದಟ್ ಮೈ ಮಾಮ್ ವಿಲ್ ರಿಕವರ್ ಸೂನ್. ನನಗಂತೂ ನಮ್ಮ ಅಮ್ಮ ನಿಂಗೆ ನೋಡೋಕ್ಕಾಗಲ್ಲ. ನಮ್ಮ ಹೆಂಗೆ ಅಂದರೆ ಒಂಥರ ಚಿಟ್ಟಪ್ಪ ಚಿಟ್ಟಪಟ ಅಂದ್ಕೊಂಡು ಓಡಾಡ್ಕೊಂಡಿದ್ರೇ ಚಂದ, ನನಗೆ ಅದೇ ಇಷ್ಟ ಆಗೋದು. ಹೋಪ್ಫುಲ್ಲಿ ಎಲ್ಲ ಸರಿ ಹೋಗುತ್ತೆ, ಲೆಟ್ ಸಿ ಏನಾಗುತ್ತೆ ಅಂತ. ಬಟ್ ನೀವು ಕೇಳ್ಕೊಳ್ಳಿ ಗೈಸ್, ದೇವ್ರ ಹತ್ರ ಎಲ್ಲ ಸರಿ ಹೋಗಲಿ ಅಂತ. ಆ್ಯಂಡ್ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ, ಈಗ ಹೋಗಿ ನಾನು ಅಪ್ಪನ ಪಿಕ್ ಮಾಡಬೇಕಲ್ಲ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್ ಗೈಸ್. ಇವತ್ತು ಬೆಸ್ಟ್ ಮೂಮೆಂಟ್ ಅಂತ ಏನಿಲ್ಲ, ಎಲ್ಲ ವರ್ಸ್ಟ್ ಮೂಮೆಂಟೇ. ಸೊ ಯಾ, ನಿಮ್ಮ ಬೆಸ್ಟ್ ಮೂಮೆಂಟ್ ಯಾರಿದ್ರೆ ಕಮೆಂಟ್ ಹಾಕಿ.